ಸ್ನೇಹಿತರೆ, ಪಂಡ್ರಾಪುರದ ನೀರಿನೊಳಗಿರ್ತಕ್ಕಂಥ ರುಕ್ಮಿಣಿಯಿಂದ ಶಾಪಗ್ರಸ್ತನಾಗಿ ಇಲ್ಲಿರ್ತಕ್ಕಂಥ ನಾರದ ಸ್ವಾಮಿಯ ದರ್ಶನ ಇಲ್ಲಿ ತಂಬೂರಿ ಕೂಡ ಕಾಣಿಸತ್ತಂತೆ. ನೀರಲ್ಲಿ ಮುಚ್ಚೋಗಿದೆ, 6 ತಿಂಗಳು ನೀರಲ್ಲಿ, 6 ತಿಂಗಳು ನೀರಿಂದ ಹೊರಗೆ. ಬನ್ನಿ, ಆ ಕಡೆ ಕರ್ಕೊಂಡು ಹೋಗ್ತೀನಿ ನಿಧಾನಕ್ಕೆ. ಭಗವಂತನ ಪಾದ ಇರುವಂಥ ಜಾಗಕ್ಕೆ ನಾವು ಬಂದಿದ್ದೀವಿ. ಓ ಕೌನ್ಸ ಮಾರುತಿ ಮಂದಿರ ಕೇಬು ಹನುಮಾನ್ಜಿಕ ಇಲ್ಲಿದೆ. ನಾರದ ಮಹರ್ಷಿಗಳು ನೀರಲ್ಲಿ ಮುಚ್ಚೋಗಿದ್ದಾರೆ ನೋಡಿ, ರುಕ್ಮಿಣಿಯಿಂದ ಶಾಪಗ್ರಸ್ತರಾದಂಥ ನಾರದ ಮಹರ್ಷಿಗಳು. ಸ್ನೇಹಿತರೆ, ಪಾಂಡುರಂಗ ಪಂಡರಾಪುರಕ್ಕೆ ಬಂದು ಮೊದಲನೇ ಬಾರಿಗೆ ಬಂದಂಥ ಜಾಗ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಪಾಂಡುರಂಗನ ಪಾದ ಇರುವಂಥದ್ದು, ಹಾಗೆ ಭಾರತದ ಏಕೈಕ ನಾರದನ ದೇವಸ್ಥಾನ. ರುಕ್ಮಿಣಿಯಿಂದ ಶಾಪಗ್ರಸ್ತನಾದ ನಾರದ ನೀರಿನಲ್ಲಿ 6 ತಿಂಗಳು ಮತ್ತು ನೀರಿಂದ ಹೊರಗೆ 6 ತಿಂಗಳು ಇರ್ತಾನೆ. ಪಂಡರಾಪುರಕ್ಕೆ ಬರ್ತೀರಾ, ಭಗವಂತನ ದರ್ಶನ ಮಾಡ್ತೀರಾ, ಪಾದ ಮುಟ್ಟಿ ಹೋಗ್ತೀರಾ, ಬಟ್ ಇದೆಲ್ಲ ನೋಡಿರಲ್ಲ, ಇದೆಲ್ಲ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ಇದೆಲ್ಲ ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಪೇಪರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಿಪ್ಪರ್. ಸ್ನೇಹಿತರೆ, ನನ್ನ ಹಿಂದೆ ಕಾಣ್ತಾ ಇರೋದೇ ಭಗವಂತನ ಪಾದ ಇರುವಂಥ ಜಾಗ. ಬನ್ನಿ, ಭಗವಂತನ ಪಾದ ಮತ್ತು ನಾರದನ ದೇವಸ್ಥಾನ ಹಾಗೆ ಒಂದು ಕವರ್ ಮಾಡ್ತೀನಿ, ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಪಂಡರಾಪುರದ ಪಾಂಡುರಂಗನ ಮುಖ್ಯ ದ್ವಾರ. ನೋಡಿ, ಇಲ್ಲಿಂದ ಹೋದರೆ ನೀವು ಮುಖದರ್ಶನ ಸಲೀಸಾಗಿ ಮಾಡ್ಬೋದು, ಇಲ್ಲಿ ಮುಖದರ್ಶನ ಮಾಡ್ಕೊಂಡು ಬರ್ಬೋದು. ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಆ ಲೈನಲ್ಲಿ ಬರಬೇಕಾಗತ್ತೆ. ಯಾವ ಕಾಲದ ಬಿಲ್ಡಿಂಗ್ಗಳು ಇವು, ನೂರಾರು ವರ್ಷಗಳು ಹಳೇದು. ನೀರಿದೆ, ಸ್ವಲ್ಪ ಕಮ್ಮಿ ಇದೆ. ನೋಡಿ, ಇಲ್ಲಿ ಹೊಳೆ ಹತ್ರನೇ ಶ್ರೀ ದ್ವಾರಕಾಧೀಶ್ ಮಂದಿರ್ ಅಂತ ಇದೆ, ಶಿಂದೆ ಸರ್ಕಾರ್ ವಾಡ ಅಂಥೇಳಿ. ಈ ಕಡೆಲ್ಲ ಈ ಹವೇಲಿ ಥರ ದೊಡ್ಡ ದೊಡ್ಡ ಮನೆಗಳಿಗೆಲ್ಲ ವಾಡೆ ವಾಡ, ಈ ಕಡೆ ನಾರ್ತ್ ಇಂಡಿಯಾದಲ್ಲಿ. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇರೋದು ಚಂದ್ರಭಾಗಾ ನದಿ. ಶಂಕರ್ ಬೋಲೆ ತೋ ಯೆ ನದಿ ಏನಾ, ಭೀಮಾ ನದಿ, ಯೆ ಭೀಮಾ ನಾಮ ಹೈ ಉಸ್ಕಾ, ಹಾಂ, ಯೆ ಕೈಸೆ ಮಾಲೂಮ್ ಹೈ ಕ್ಯಾ, ಯೆ ತೋ ಯೆ ಬ್ರಿಜ್ ಹೈ ನಾ, ಯೆ ಬ್ರಿಜ್ ಕೆ ಇದರ್ ಕೆ ಚಂದ್ರಭಾಗಾ ಹೋ ಗಯಿ, ಹಾಂ ಹಾಂ ಹಾಂ, ಉಸ್ ತರಫ್ ಭೀಮಾ ಶಂಕರ್ ಉಸ್ ತರಫ್, ಹಾಂ, ಯೆ ಚಂದ್ರಭಾಗಾ, ಯೆ ಚಂದ್ರಭಾಗಾ, ಯೆ ನದಿ ಕಾ ದೋ ನಾಮ, ಅಚ್ಚಾ ಅಚ್ಚಾ, ಹಾಂ, ಯೆ ಚಂದ್ರಕಾಕರ್ ಹೈ ನಾ, ಯೆ ಅಚ್ಚಾ 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 ಅಚ್ಚಾ, ಹಾಂ, ಚಂದ್ರ, ಸ್ನೇಹಿತರೆ ಅರ್ಥ ಆಯ್ತಾ, ಭೀಮಾ ನದಿನೇ ನೋಡಿ, ಅಲ್ಲಿ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ ಅಲ್ಲಿ, ಆ ಕಡೆಗೆಲ್ಲ ಭೀಮಾ ನದಿ, ಚಂದ್ರನಾಕಾರದಲ್ಲಿ ಇಲ್ಲಿ ಹರಿಯೋದ್ರಿಂದ ಇಲ್ಲಿ ಚಂದ್ರಭಾಗ ಅಂತ ಆಗತ್ತೆ. ನಿಮಗೆ ನಾನು ಮನಾಲಿಯಿಂದ ಮುಂದೆ ಹೋಗಿ ಅಟಲ್ ಟನಲ್ ಹತ್ರ ಹೋಗಿ ಅಲ್ಲೊಂದು ಚಂದ್ರಭಾಗ ನದಿ ತೋರಿಸಿದೆ. ಚಂದ್ರಭಾಗ ಹುಟ್ಟಿ ಅಲ್ಲೋಗಿ ಚೀನಾಬಾಗಿ ಪಾಕಿಸ್ತಾನಕ್ಕೆ ಹರಿಯತ್ತೆ. ಸೊ ಇದು ಇಲ್ಲಿನ ಚಂದ್ರಭಾಗ, ಅಂದರೆ ಚಂದ್ರನ ಆಕಾರದಲ್ಲಿ ಹರಿಯೋದ್ರಿಂದ ಇದನ್ನು ಚಂದ್ರಭಾಗ ಅಂತೇಳಿ ಹೇಳುವಂಥದ್ದು. ಬಂದೆ 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 ನೋಡಿ, ಇಲ್ಲಿ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡೋದು ಚಂದ್ರಭಾಗ ನದಿನಲ್ಲಿ. ಪಂಡರಾಪುರದ ಚಂದ್ರಭಾಗ ನದಿ. ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ದೋಣಿನಲ್ಲಿ ಅಲ್ಲಿ ಸ್ವಾಮಿ ಪಾದ ಇದೆ, ಹಾಗೆ ಸ್ವಾಮಿ ಪಾದ ನೋಡಿಕೊಂಡು ಮತ್ತೆ ಅಲ್ಲಿ ನಾರದಂಗೆ ರುಕ್ಮಿಣಿ ಶಿಕ್ಷೆ ಕೊಟ್ಟಿರುವಂಥ ಜಾಗ, ಅದರ ಕಥೆನೂ ಹೇಳ್ತಾ ಹೋಗ್ತೀನಿ. ಅವನ್ನ ದೋಣಿಯನ್ನ ಮಾತಾಡಿಸ್ಕೊಂಡು ಬನ್ನಿ. ನೀರು ಲೀಕ್ ಆಗಬಾರ್ದು ಅಂತ ಏಕೆ ತಾರ್ ಏಕೆ ಅಯ್ಯೇ ಡಾಂಬರ್ ಡಾಂಬರ್ ಕಿತ್ನಾ ದಿನ ರಹತಾ ಅಯ್ಯೇ ಏಕ್ ಸಾಲ್ ರಹತಾ ಅಚ್ಛಾ ಅಭಿ ಕ್ಯಾ ಕ್ಯಾ ದೇಖೆಂಗೆ ಜಾಕೆ ವಹಾಂ ಪೆ ಯೇ ನಾರದ ಕಿ ಭಗವಾನ್ ನಾರದ ಭಗವಾನ್ ಕಿ ಮಂದಿರ್ ಹೈ ಔರ್ ವಿಷ್ಣು ಪಾದಂ ಅಚ್ಛಾ ಭಗವಾನ್ ಕಿ ಚರಣ್ ದೋನೋ ದೇಖ್ ಕೆ ಆಯೆಂಗೆ ಪಹಲಿ ಬಾರ್ ಸಿ ಭಗವಾನ್ ಇದರ್ ಕ್ಯಾ ಅಚ್ಛಾ
ಸ್ನೇಹಿತರೆ ಸ್ನೇಹಿತರೆ, ಇವಾಗ ನಾವು ಹೋಗ್ತಾ ಇರೋದು ಪಾಂಡುರಂಗ ಭಗವಂತ ಬಂದಂತ ಮೊದಲನೇ ಜಾಗ, ಅಂದ್ರೆ ಭಗವಂತನ ಪಾದ ಇರುವಂತದ್ದು. ಅದಾದ್ಮೇಲೆ ಇಲ್ಲಿ, ಆಮೇಲೆ ಮತ್ತೆ ರುಕ್ಮಿಣಿ ಬೇರೆ ಕಡೆ ಇರೋದು, ಪಾಂಡುರಂಗ ಬೇರೆ ಕಡೆ ಇರೋದು. ಇವರಿಬ್ರು ಕಿತ್ತಾಡ್ಕೊಂತಾರೆ, ನಾರದ ಕಾರಣ ಆಗ್ತಾನೆ. ಅವಾಗ ರುಕ್ಮಿಣಿ ಶಾಪ ಕೊಡುವಂತದ್ದು, ನೀನು 6 ತಿಂಗಳು ನೀರೊಳಗಿರು, 6 ತಿಂಗಳು ಆಚೆ ಇರು ಅಂತ ಹೇಳಿ. ಬನ್ನಿ ಆಚಕ ಜೋ ಬೀಡೇನಾ ಆ ಏ ಮಂದಿರ ಮೇ ಜೋ ಧರ್ಮ ದರ್ಶನ್ ಚಲ್ ರಾ ಕಿತ್ನಾ ದೇರ್ ಲಗ್ ಸಕ್ತಾ ಹೈ ದರ್ಶನ್ ಮೇ 8 ಗಂಟೆ ಲಗ್ ಆಟ್ ಗಂಟೆ ಏ ಪೂರಾ ಧರ್ಮ ದರ್ಶನ್ ಕಾ ಬೀಡಾ ಕ್ಯಾ ನೋಡಿ ಸ್ನೇಹಿತರೆ, ಇಲ್ಲಿಂದ ಶುರುವಾಗಿದೆ ಧರ್ಮ ದರ್ಶನದ ಲೈನು. ಭಗವಂತನ ದರ್ಶನ ಮಾಡೋಕ್ಕೆ ಅವರು ಹೋಗಿ ಭಗವಂತನ ದರ್ಶನ ಮಾಡೋ ಅಷ್ಟೊತ್ತಿಗೆ ಸುಮಾರು 8 ಗಂಟೆಗಳಾಗತ್ತಂತೆ. ಇದು ಪಂಡ್ರಾಪುರದಲ್ಲಿ ಧರ್ಮ ದರ್ಶನದ ಮಾಡುವಂಥ ಸಂಕಟ ಕಷ್ಟ. ಆವ್ಯ ಕಿತ್ನೇ ಸಾಲ್ ಸೇಕರ್ ರೇ ಬಿಸಾಲ್ ಜಪ್ ಆ ಬಿಸಾಲ್ ತೆ ಯಾ ಬಿಸಾಲ್ ಸೆ ಅಚ್ಛೆ ಇವ್ರು 20 ವರ್ಷ ಇದ್ದಾಗಿಂದ ಅಭಿ ಕಿತ್ನಾ ಸಾಲ ತಿಹತ್ತರ್ ನೋಡಿ, ಅವ್ರಿಗೆ 20 ವರ್ಷ ವಯಸ್ಸಿಂದನೂ ಈ ಥರ ದೋಣಿ ಓಡಿಸೋದು ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಸುಮಾರು ಒಂದು 20 ನಿಮಿಷ ಶುರುವಾಯಿತು ಆಗಿ, 15-20 ನಿಮಿಷ ಒಂದನಿ ಬೆವ್ರು ಬಂದಿಲ್ಲ. ನೋಡಿ ಎಲ್ಲೊಬ್ರು ನೋಡಿ, ಒಂದು ಜಂಗಲ್ ಜಾಕಿ ನಾವು ಅಭಿ ಡೆಪ್ ಕಿತ್ನಾ ಯಾ ಪೆ 10 ಫೀಟ ಖಾಲಿ. ಸ್ನೇಹಿತರೆ, ಪಂಡ್ರಾಪುರದ ನೀರಿನೊಳಗಿರ್ತಕ್ಕಂಥ ರುಕ್ಮಿಣಿಯಿಂದ ಶಾಪಗ್ರಸ್ತನಾಗಿ ಇಲ್ಲಿರ್ತಕ್ಕಂಥ ನಾರದ ಸ್ವಾಮಿಯ ದರ್ಶನ ಇಲ್ಲಿ ತಂಬೂರಿ ಕೂಡ ಕಾಣಿಸತ್ತಂತೆ. ನೀರಲ್ಲಿ ಮುಚ್ಚೋಗಿದೆ, 6 ತಿಂಗಳು ನೀರಲ್ಲಿ, 6 ತಿಂಗಳು ನೀರಿಂದ ಹೊರಗೆ. ಬನ್ನಿ ಆ ಕಡೆ ಕರ್ಕೊಂಡು ಹೋಗ್ತೀನಿ ನಿಧಾನಕ್ಕೆ. ಸ್ನೇಹಿತರೆ, ನಾರದನ ದೇವಸ್ಥಾನ ಈ ಕಡೆ ಓಪನ್ ಈ ಕಡೆ ಇದೆ. ನೀನ್ ಅಳ್ಳಾಡ್ಬೇಡಪ್ಪ, ನೀನು ನೀನ್ ಕೂತ್ಕೊ, ನೀನು ಅವ್ರು ಬಿಡ್ತಾವ್ರ ಮೇಲೆ ಕೈಯ. ನೋಡಿ ಇದು ನಾರದನ ದೇವಸ್ಥಾನ. ನೋಡಿ ನಾರದ ಒಳಗಡೆ ಇದೆ, ಅಲ್ಲಿ ಕತ್ಲೆ ತಂಬೂರಿ ಹಿಡ್ಕೊಂಡು ನಿಂತಿರೋದು ನಾರದ ಋಷಿಗಳು, ನಾರದ ಮಹರ್ಷಿಗಳು. ನೋಡಿ ಇಲ್ಲಿದೆ ನಾರದ ಮಹರ್ಷಿಗಳು ನೀರಲ್ಲಿ ಮುಚ್ಚೋಗಿದ್ದಾರೆ ನೋಡಿ, ರುಕ್ಮಿಣಿಯಿಂದ ಶಾಪಗ್ರಸ್ತರಾದಂತ ನಾರದ ಮಹರ್ಷಿಗಳು. ನೋಡಿ ಸ್ನೇಹಿತರೆ, ಭಾರತದ ಏಕೈಕ ನಾರದನ ದೇವಸ್ಥಾನ. ಠೀಕೆ, ಭಗವಂತನ ಪಾದ ಇರುವಂತ ಜಾಗಕ್ಕೆ ನಾವು ಬಂದಿದೀವಿ. ಓಕಂಸ ಮಾರುತಿ ಮಂದಿರ ಕೇಬು ಹನುಮಾನ್ಜಿಕ. ಪಾಂಡುರಂಗನ ಪಾದ ಪಕ್ಷಿದು ಇದು ಎಂತದ ಹೆಂಗ್ ಕಟ್ಟಿದ ಗೂಡು. ಸ್ನೇಹಿತರೆ, ಭಗವಂತನ ಪಾದದ ದರ್ಶನ ಮಾಡಿ ನೋಡಿ, ಇಲ್ಲಿ ಹಸುಗಳು ಪಾದ ಕೂಡ ಅವತ್ತಿಂದು ಅಂತ ಹೇಳಲಾಗುತ್ತೆ. ಒಂದೊಂದು 1.5 ಕಿಲೋಮೀಟರ್ ಕರ್ಕೊಂಡು ಕರ್ಕೊಂಬಂದಿದ್ದು 150 ರೂಪಾಯಿ ಕೇಳ್ದೆ, 100 ರೂಪಾಯಿಗೆ ಮಾತಾಡಿದ್ವಿ ಪರ್ ಹೆಡ್ಡು. ಒಂಥರ ರಿಲ್ಯಾಕ್ಸ್ ಆಗಿತ್ತು. 1.5 ಅವರ್ ಬಂದು ದರ್ಶನ ಮಾಡಿ, ಪಾದದ ದರ್ಶನ ಮಾಡಿ. ನನಗೆ ಎಲ್ಲದಕ್ಕಿಂತ ಭಾಳ ಖುಷಿಯಾಗಿದ್ದು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಾರದನ ದೇವಸ್ಥಾನ. ಕುಂಡಲೀಕನ ದೇವಸ್ಥಾನ, ಚಂದ್ರಭಾಗಾ ನದಿ ತಟದಲ್ಲಿರ್ತಕ್ಕಂಥ ಪುಂಡಲೀಕನ ದೇವಸ್ಥಾನ. ಶ್ರೀ ಪುಂಡಲೀಕ ಬೆಟ್